ಚಾಮುಂಡೇಶ್ವರಿ ದೇವಿಯ ದೇವಾಲಯವು ಶಕ್ತಿಪೀಠ ಎಂದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಆಗಿದೆ ಮತ್ತು ಪ್ರಪಂಚದ 18 ಮಹಾಶಕ್ತಿಪೀಠಗಳಲ್ಲಿ ಒಂದಾಗಿದೆ. ವೈದಿಕ ಯುಗದಲ್ಲಿ ಕ್ರೌಂಚಪುರಿ ಎಂಬ ಹೆಸರಿನಿಂದ ನೆಲೆಗೊಂಡಿರುವ ಈ ಪ್ರದೇಶವನ್ನು ಕ್ರೌಂಚಪೀಠಂ ಎಂದು ಕೂಡ ಕರೆಯಲಾಗುತ್ತದೆ. ಚಂಡ ಮತ್ತು ಮುಂಡ ಎಂಬ ರಾಕ್ಷಸರ ಸಂಹಾರಕ ಹಾಗೂ ರಾಕ್ಷಸರ ಅಜೇಯ ರಾಜ ಮಹಿಷಾಸುರನ ಸಂಹಾರಕ ಚಾಮುಂಡೇಶ್ವರಿಯ ಪುಣ್ಯಕ್ಷೇತ್ರದಲ್ಲಿ ಪಾರಂಪರಿಕ ನಗರಿ ಎದ್ದು ಕಾಣುತ್ತದೆ. ಪುರಾತನ ಗ್ರಂಥಗಳಲ್ಲಿ ಹೇಳಿರುವ ಪ್ರಕಾರ 8 ಬೆಟ್ಟಗಳಿಂದ ಸುತ್ತುವರಿದ ಪವಿತ್ರ ಕ್ಷೇತ್ರವಾಗಿದೆ. ಈ ಬೆಟ್ಟಗಳ ಮೇಲಿರುವ ಅತ್ಯಂತ ಹಳೆಯ ದೇವಾಲಯವಾದ ಮಹಾಬಲೇಶ್ವರ ದೇವಾಲಯವಿದ್ದ ಕಾರಣ ಈ ಬೆಟ್ಟವನ್ನು ಮಹಾಬಲಾದ್ರಿ ಎಂದು ಕೂಡ ಕರೆಯಲಾಗುತ್ತಿತ್ತು. ಆದಾಗ್ಯೂ ನಂತರ ಚಾಮುಂಡಿ ದೇವಿಯನ್ನು ಗೌರವಿಸಲು ಈ ಬೆಟ್ಟವನ್ನು ಚಾಮುಂಡಿ ಬೆಟ್ಟ ಎಂದು ಮರುನಾಮಕರಣ ಮಾಡಲಾಯಿತು. ಕರ್ನಾಟಕದ ಒಂದು ದೊಡ್ಡ ಪರಂಪರೆ, 1000ಕ್ಕೂ ಹೆಚ್ಚು ವರ್ಷಗಳಷ್ಟು ಹಳೆಯದಾದ ಚಾಮುಂಡೇಶ್ವರಿ ದೇವಾಲಯವು ಆರಂಭದಲ್ಲಿ ಚಿಕ್ಕದಿದ್ದು ಕ್ರಿಸ್ತಶಕ 1399 ಒಡೆಯರ್ ವಂಶಸ್ಥರು ಮೈಸೂರು ಸಾಮ್ರಾಜ್ಯದ ಆಳ್ವಿಕೆಯನ್ನು ವಹಿಸಿಕೊಂಡಾಗ ಅದರ ಖ್ಯಾತಿಯು ದೂರದವರೆಗೆ ಹರಡಿತು. ದೇವಿ ಆರಾಧನೆಯ ಮೇಲಿನ ಒಲವಿನ ಕಾರಣ ಒಡೆಯರು ಚಾಮುಂಡೇಶ್ವರಿ ದೇವಿಯನ್ನು ತಮ್ಮ ರಕ್ಷಕ ದೇವತೆಯಾಗಿ ಸ್ವೀಕರಿಸಿದರು. 1659 ದೇವಾಲಯವಿರುವ 3000 ಎತ್ತರದ ಬೆಟ್ಟವನ್ನು ತಲುಪಲು 1000 ಮೆಟ್ಟಿಲುಗಳನ್ನು ನಿರ್ಮಿಸಲಾಯಿತು. ಇದು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾದ ಚತುರ್ಭುಜ ಕಟ್ಟಡವಾಗಿದೆ. ಇದು ಮುಖ್ಯ ಬಾಗಿಲು, ಪ್ರವೇಶ ದ್ವಾರ, ನವರಂಗ, ಸಭಾಂಗಣ, ಅಂತರಾಳ, ಗರ್ಭಗುಡಿ ಮತ್ತು ಪ್ರಾಕಾರವನ್ನು ಹೊಂದಿದೆ. ಶಿಖರದ ಮೇಲೆ 7 ಚಿನ್ನದ ಕಳಶಗಳನ್ನು ಕೂಡ ಕಾಣಬಹುದಾಗಿದೆ. ಗರ್ಭಗುಡಿಯು 8 ಕೈಗಳನ್ನು ಹೊಂದಿರುವ ಮತ್ತು ಕುಳಿತಿರುವ ಭಂಗಿಯಲ್ಲಿರುವ ದುರ್ಗೆಯ ಕಲ್ಲಿನ ವಿಗ್ರಹವನ್ನು ಹೊಂದಿದೆ. ಈ ಶಿಲ್ಪವು ಅಮರ ಋಷಿ ಮಾರ್ಕಂಡೇಯನಿಂದ ಸಿಂಹಾಸನ ರೋಹಣಗೊಂಡಿತು ಎಂದು ಪುರಾಣ ಹೇಳುತ್ತದೆ. ಮೈಸೂರು ರಾಜಮನೆತನದ ನಾಮಸೂಚಕ ದೇವತೆಯಾಗಿದ್ದು ರಾಕ್ಷಸ ಮಹಿಷಾಸುರನನ್ನು ಕೊಂದ ಕಾರಣಕ್ಕಾಗಿ ಮಹಿಷಾಸುರ ಮರ್ದಿನಿ ಎಂದು ವಿವರಿಸಲಾಗಿದೆ. ಮೈಸೂರಿನ ಇತಿಹಾಸದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಮಹತ್ವದ ಸ್ಥಾನವಿದೆ. ಮೈಸೂರಿನ ಅತ್ಯಂತ ಹಳೆಯದಾದ ಮಹಾಬಲೇಶ್ವರ ದೇವಾಲಯವು ಚಾಮುಂಡಿ ಬೆಟ್ಟದ ಮೇಲಿದೆ. ಆ ದಿನಗಳಲ್ಲಿ ಈ ಬೆಟ್ಟವನ್ನು ಮಹಾಬಲಾದ್ರಿ ಎಂದು ಕರೆಯಲಾಗುತ್ತಿತ್ತು. ಇದು ಮಹಾಬಲೇಶ್ವರ ದೇವಾಲಯದ ಸ್ಥಳಸೂಚಕವಾಗಿತ್ತು. ಅದು ಆ ಕಾಲದ ಪ್ರಮುಖ ದೇವಾಲಯವೂ ಕೂಡ ಆಗಿತ್ತು. ಪಕ್ಕದಲ್ಲೇ ದೈವಿಕ ಪತ್ನಿಯಾದ ಚಾಮುಂಡೇಶ್ವರಿ ದೇವಿಯ ಗುಡಿ ಸಹ ಇತ್ತು. ಹಾಗಾಗಿ ಇದನ್ನು ಚಾಮುಂಡಿ ಬೆಟ್ಟ ಎಂದು ಕೂಡ ಕರೆದರು. ಚಾಮುಂಡಿ ದೇವಾಲಯವು ಜನಪ್ರಿಯವಾಗುವ ಮೊದಲು ಈ ದೇವಾಲಯದ ಗೌರವಾರ್ಥವಾಗಿ ಚಾಮುಂಡಿ ಬೆಟ್ಟಗಳನ್ನು ಮಹಾಬಲಾದ್ರಿ ಎಂದು ಕೂಡ ಕರೆಯಲಾಗುತ್ತಿತ್ತು. ದೇವಾಲಯವು ಭವ್ಯವಾದ ಚೋಳ ಶೈಲಿಯ ಗೋಪುರದೊಂದಿಗೆ ಪ್ರಮುಖ ಆಕರ್ಷಣೆಯಾಗಿದೆ. ಚಾಮುಂಡಿ ಬೆಟ್ಟಗಳ ಮೇಲಿರುವ ಮಹಾಬಲೇಶ್ವರ ದೇವಸ್ಥಾನವು ಬೆಟ್ಟದ ಮೇಲಿರುವ ಅತ್ಯಂತ ಹಳೆಯ ದೇವಾಲಯವಾಗಿದೆ. ಚಾಮುಂಡೇಶ್ವರಿ ದೇವಾಲಯವು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುವುದಕ್ಕೂ ಮೊದಲು ಮಹಾಬಲೇಶ್ವರ ದೇವಾಲಯವು ಬಹಳ ಹೆಸರುವಾಸಿಯಾಗಿತ್ತು. ಮಹಾಬಲೇಶ್ವರ ದೇವಾಲಯವು ಬೆಟ್ಟದ ಅತ್ಯಂತ ಹಳೆಯ ದೇವಾಲಯವೆಂದು ಹೇಳಲಾಗುತ್ತದೆ. 1000 ಮೆಟ್ಟಿಲುಗಳನ್ನು ಹತ್ತುವ ಮೂಲಕ ತಮ್ಮ ಹಿಂದಿನ ಪಾಪಗಳನ್ನು ಹೋಗಲಾಡಿಸಬಹುದು ಎಂಬ ನಂಬಿಕೆ ಭಕ್ತರದ್ದು. ಈ ಮಹಾಬಲೇಶ್ವರ ದೇವಸ್ಥಾನವು ಚಾಮುಂಡೇಶ್ವರಿ ದೇವಸ್ಥಾನದ ದಕ್ಷಿಣಕ್ಕೆ ನೆಲೆಸಿದೆ. ಧನ್ಯವಾದ ಶೃಂಗಪ್ರಿಯಾ.